ವಿದ್ಯಾರ್ಥಿಗಳೇ, ಸೊ ನಿನ್ನೆ ದಿವಸ ಈ ಏಕಾತ್ಮಕ ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ನೋಡಿರುವಂಥದ್ದು. ಸೊ ಇವತ್ತು ದಿವಸ ಈ ಸಂಯುಕ್ತ ಪದ್ಧತಿಯ ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ನೋಡ್ತಕ್ಕಂಥದ್ದು. ಹಾಗಾದ್ರೆ ಸಂಯುಕ್ತ ಪದ್ಧತಿಯ ಸರ್ಕಾರಗಳು ಅಂತ ಹೇಳುವುದು, ನೋಡಿ, ಒಂದು ರಾಷ್ಟ್ರದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವಾರು ಪ್ರಾಂತೀಯ ಸರ್ಕಾರಗಳ ಮಧ್ಯದಲ್ಲಿ ವಿಕೇಂದ್ರೀಕರಣವನ್ನು ಅಥವಾ ದ್ವಿಸರ್ಕಾರ ವ್ಯವಸ್ಥೆಗಳ ಮೇಲೆ ಆಡಳಿತ ನಡೆಸತಕ್ಕಂಥ ಒಂದು ಪದ್ಧತಿಯನ್ನೇ ನಾವು ಸಂಯುಕ್ತ ಸರ್ಕಾರಗಳನ್ನು ತಿಳ್ಕೊಂಡು ಕರೀತೀವಿ. ಅಂದರೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆ ವಿಭಜನೆ ಆಗಿರೋದನ್ನು ನಾವಿಲ್ಲಿ ಕಾಣುವಂಥದ್ದು. ಹಾಗಾದರೆ ಸಂಯುಕ್ತ ಸರ್ಕಾರ ಅಂದರೆ ಏನು? ನೋಡ್ರಿ, ಸಂಯುಕ್ತ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಫೆಡರಲ್ ಅಂತ ತಿಳ್ಕೊಂಡು ಕರೀತಕ್ಕಂಥದ್ದು, ಫೆಡರೇಷನ್ ತಿಳ್ಕೊಂಡು ಕರೀತಕ್ಕಂಥದ್ದು. ಈ ಫೆಡರೇಷನ್ ಅಂತಕ್ಕಂಥ ಒಂದು ಪದವು ಲ್ಯಾಟಿನ್ ಪದವಾಗಿರ್ತಕ್ಕಂಥ ಫ್ಯೂಡಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಲ್ಯಾಟಿನ್ ಪದವಾಗಿರ್ತಕ್ಕಂಥ ಫ್ಯೂಡಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಫ್ಯೂಡಸ್ ಎಂದರೆ ಒಪ್ಪಂದ ಅಥವಾ ಕರಾರು ಅನ್ನುವಂಥ ಅರ್ಥವನ್ನು ಅದು ನೀಡ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಸಂಯುಕ್ತ ವ್ಯವಸ್ಥೆ ಅಂತಕ್ಕಂಥದ್ದು ಎರಡು ರೀತಿಯೊಳಗೆ ನಾವು ಅಚ್ಚುತಕ್ಕೆ ಕಾಣಬಹುದು. ಮೊದಲನೇದಾಗಿ ಏಕತಾಬಲ. ಏಕತಾಬಲ ಅಂದರೆ ಏನು? ನೋಡ್ರಿ, ಸಣ್ಣ ಸಣ್ಣ ಪ್ರಾಂತ್ಯಗಳು ದೊಡ್ಡ ಪ್ರಾಂತ್ಯಗಳನ್ನಾಗಿ ಮಾಡಿಕೊಳ್ಳುವ ಮೂಲಕವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಸಂಯುಕ್ತ ರಾಷ್ಟ್ರದ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಉದಾಹರಣೆಗೆ ಅಮೇರಿಕಾದಲ್ಲಿ ಇದು 50 ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ಸಂಯುಕ್ತ ಸಂಸ್ಥಾನದ ರೂಪದಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಸ್ವಿಟ್ಜರ್ಲೆಂಡ್ನಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ನೋಡಿದಾಗ ನಾವು ಈ ಒಂದು ಏಕತಾ ಫಲಗಳ ಆಧಾರದ ಮೇಲಿಂದ ಬಂದಿರತಕ್ಕಂಥದ್ದು. ಇನ್ನು ಎರಡನೇ ಪಾಯಿಂಟ್, ಮತ್ತೊಂದು ಯಾವುದಪ್ಪ ಸಂಯುಕ್ತ ವ್ಯವಸ್ಥೆ ಬರೋದು ರಚನೆ ಆಗಲಿಕ್ಕೆ ಸಾಧ್ಯ, ಪ್ರತ್ಯೇಕತಾ ವ್ಯವಸ್ಥೆ. ಪ್ರತ್ಯೇಕತಾ ವ್ಯವಸ್ಥೆ ಅಂದ್ರೇನು? ದೊಡ್ಡ ದೊಡ್ಡ ರಾಷ್ಟ್ರಗಳು ಆಡಳಿತದ ಅನುಕೂಲಕ್ಕಾಗಿ ತನ್ನ ಮಿಲಿಟರಿ ರಕ್ಷಣೆಗಾಗಿ ಅಧಿಕಾರಗಳನ್ನು ವಿಭಜನೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತ ಕೂಡಲೇ ಕರಿಬೋದು. ಉದಾಹರಣೆಗೆ ಭಾರತ, ಬ್ರಾಜಿಲ್ ಮತ್ತು ಕೆನಡಾ, ಈ ರಾಷ್ಟ್ರ ತೆಗೆದುಕೊಂಡಾಗ ಇವು ಅತ್ಯಂತ ದೊಡ್ಡ ರಾಷ್ಟ್ರಗಳಾಗಿಕೊಂಡು ಅಧಿಕಾರ ವಿಭಜನೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣುತ್ತೇವೆ. ಹಾಗಾದರೆ ಈ ಬಗ್ಗೆ ಸಂಯುಕ್ತ ವ್ಯವಸ್ಥೆಗಳು ಅಂದರೇನು ಅಂತಕ್ಕಂಥದ್ರ ಬಗ್ಗೆ ಆ ಅನೇಕ ರಾಜನೀತಿಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು. ಹಾಗಾದರೆ ಅದರಲ್ಲಿ ಪ್ರಮುಖವಾಗಿ ನಾವು ಕಂಡು ಬರ್ತಕ್ಕಂಥ ಯಾರಪ್ಪ ಅಂದ್ರೆ ಈ ಹೆಮೇಲ್ಗನ್ ಅಂತಕ್ಕಂಥ ವ್ಯಕ್ತಿ. ಸೊ ಇವರು ಹೇಳ್ತಾರೆ, ಹಲವು ಪ್ರಾಂತ್ಯಗಳ ಸಮ್ಮೇಳನದಿಂದ ರಚನೆಯಾಗುವ ಒಂದು ಹೊಸ ರಾಷ್ಟ್ರದ ವ್ಯವಸ್ಥೆಯೇ ಸಂಯುಕ್ತ. ಅಂದರೆ ಹಲವಾರು ಪ್ರಾಂತ್ಯಗಳು ಚಿಕ್ಕ ಪುಟ್ಟ ಪ್ರಾಂತ್ಯಗಳಿರ್ತವೆ, ಆ ಎಲ್ಲ ಪ್ರಾಂತ್ಯಗಳ ಒಂದು ಸಮ್ಮೇಳನದಿಂದ ರಚನೆಯಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಅಂದರೆ ಸಣ್ಣ 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 ರಾಷ್ಟ್ರಗಳನ್ನು ಕೂಡಿಕೊಂಡು ಅಥವಾ ರಾಜ್ಯಗಳು ಕೂಡಿಕೊಂಡು ಒಂದು ದೊಡ್ಡ ರಾಷ್ಟ್ರದ ವ್ಯವಸ್ಥೆಗಳ ಮೂಲಕವಾಗಿ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದೇ ಸಂಯುಕ್ತ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿಬಹುದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಮಾಂಟೆಸ್ಕ್ಯೂ ಅವರ ಹತ್ರ ನೋಡಿ, ಇವರೇ ವ್ಯಕ್ತಿಗಳನ್ನು ಪರಿಚಯ ಮಾಡಿದಾಗ ಹಲವಾರು ಸಣ್ಣ ರಾಜ್ಯಗಳು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಂಡ ದೊಡ್ಡ ರಾಜ್ಯವನ್ನು ರಚಿಸುವುದೇ ಸಂಯುಕ್ತ ವ್ಯವಸ್ಥೆ. ನೋಡಿ, ಹಲವಾರು ಸಣ್ಣ ಸಣ್ಣ ರಾಜ್ಯಗಳು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ತಮ್ಮ ರಕ್ಷಣೆಗೋಸ್ಕರವಾಗಿ ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಂಡಂದ್ರೆ ತಮ್ಮ ಇರ್ತಕ್ಕಂಥ ಆಡಳಿತದ ವ್ಯವಸ್ಥೆಗಳೆಲ್ಲವನ್ನ ಒಪ್ಪಿಕೊಂಡು ದೊಡ್ಡ ರಾಷ್ಟ್ರವನ್ನಾಗಿ ಹೊರಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಸಂಯುಕ್ತ ವ್ಯವಸ್ಥೆ ಅಂತ ಕೊಂಡಮೇಲೆ ಕರೀಬಹುದು ಅಂತ. ಇನ್ನು ಮೂರನೇದು ಹಾಗೂ ಕೊನೆಯ ರಾಜ್ಯ ಕೆಜಿ ನಿಯರ್ ಅವರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂವಿಧಾನ ಅಧಿಕಾರವನ್ನು ವಿಭಜಿಸತಕ್ಕಂಥ, ಅಂದರೆ ಸಂವಿಧಾನಬದ್ಧವಾಗಿಯೇ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಅಧಿಕಾರ ವಿಭಜನೆಯಾಗುವುದನ್ನೇ ನಾವು